ಮಂಡ್ಯದ ಕೆರೆಗೋಡಿನಲ್ಲಿ ನಡೆದಂತಹ ಹನುಮ ಧ್ವಜ ತೆರವು ವಿವಾದ ಜಿಲ್ಲೆ ಜಿಲ್ಲೆಗೂ ಹಬ್ಬಿದೆ ಅದರ ಕಿಚ್ಚು. ಬಿಜೆಪಿಯ ಪ್ರತಿಭಟನೆಯ ಕಿಚ್ಚು ರಾಜ್ಯಾದ್ಯಂತ ಹಬ್ಬಿದ್ದು ಬಳ್ಳಾರಿಯಲ್ಲೂ ಕೂಡ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ. ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಸಂದರ್ಭದಲ್ಲಿ ಪೊಲೀಸರ ಜೊತೆಗೂ ಬಿಜೆಪಿ ಕಾರ್ಯಕರ್ತರ ವಾಗ್ವಾದ ನಡೆಯಿತು. ಮಂಡ್ಯ, ಬಳ್ಳಾರಿ, ಮಡಿಕೇರಿ, ಮೈಸೂರು, ರಾಮನಗರ, ಹೀಗೆ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ವ್ಯಾಪಿಸಿದೆ. ಬಳ್ಳಾರಿಯ ಚಿತ್ರಣ ನೀಡಿದ್ದಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಮಂಡ್ಯದಲ್ಲಿ ನಡೆದಂತಹ ಹನುಮ ಧ್ವಜ ತೆರವು ವಿವಾದ ಬಳ್ಳಾರಿಗೂ ವ್ಯಾಪಿಸಿರುವಂತದ್ದು, ಅಲ್ಲಿ ಯಾವ ರೀತಿಯ ಕಿಚ್ಚು ಕಂಡು ಬರ್ತಾ ಇದೆ ಅಂತ? ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ಬಳ್ಳಾರಿ ಮತ್ತು ಕೊಪ್ಪಳವನ್ನು ಹನುಮನ ನಾಡು ಅಂತ ಹೇಳ್ತಕ್ಕಂತ ಪ್ರತೀತಿ ಈಗಲೂ ಇದೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ಹನುಮ ಜನ್ಮ ಸ್ಥಳ ಸಾಕಷ್ಟು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಇಂತಹ ಹನುಮನಿಗೆ ಮಂಡ್ಯದಲ್ಲಿ ಅವಮಾನ ಮಾಡಿರ್ತಕ್ಕಂತ, ಅಂದ್ರೆ ಹನುಮ ಧ್ವಜಕ್ಕೆ ಅವಮಾನ ಮಾಡಿರ್ತಕ್ಕಂತ ಘಟನೆಯನ್ನು ಬಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಸಾಕಷ್ಟು ಹಿಂದೂ ಪರ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಇದು ಮಂಡ್ಯದಲ್ಲಿ ಮಾತ್ರ ಮಾಡಿದಂತ ಅವಮಾನವಲ್ಲ, ಇಡೀ ಹಿಂದೂಗಳಿಗೆ ಮಾಡಿದಂತ ಅವಮಾನವಾಗಿದೆ ಅನ್ನಂತ ಮಾತನ್ನು ಇಲ್ಲಿರ್ತಕ್ಕಂತ ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರು ಕೂಡ, ಅಂದ್ರೆ ಹಿಂದೂ ಕಾರ್ಯಕರ್ತರ ಜೊತೆ ಇತ್ತು ಕೆಲವೊಂದಿಷ್ಟು ಸಾಮಾನ್ಯ ಜನರು ಕೂಡ ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಮಾನವ ಸರಪಳಿಯನ್ನು ಮಾಡುವ ಮೂಲಕ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ಮಾನವ ಸರಪಳಿ ಮಾಡೋದಕ್ಕೆ ಅಥವಾ ರಸ್ತೆ ತಡೆ ಮಾಡೋದಕ್ಕೆ ಅನುಮತಿ ಇಲ್ಲ ಅನ್ನೋಂತ ಮಾತನ್ನು ಪೊಲೀಸರು ಹೇಳಿದ್ರು. ಈ ವೇಳೆ ಸ್ವಲ್ಪ ವಾಗ್ವಾದ ನಡೆಯಿತು. ಯಾಕಂದ್ರೆ ಪ್ರತಿಭಟನೆ ಅಂದ್ರೆ ಎಲ್ಲಾ ರೀತಿಯ ಪ್ರತಿಭಟನೆ ಇರುತ್ತೆ ಅನ್ನೋಂತ ಮಾತನ್ನು ಬಿಜೆಪಿಯವರು ಹೇಳ್ತಾ ಇದ್ರೆ, ಕೆಲವೊಂದಿಷ್ಟು ಪ್ರತಿಭಟನೆಗೆ ಸಾಂಕೇತಿಕ ಪ್ರತಿಭಟನೆಗೆ ಮಾತ್ರ ಅವಕಾಶ ಕೊಟ್ಟಿದ್ದೇವೆ, ರಸ್ತೆ ತಡೆ ಮಾಡಿದ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ನಾವು ಅವಕಾಶ ನೀಡೋದಿಲ್ಲ ಅನ್ನೋಂತ ಮಾತನ್ನು ಪೊಲೀಸರು ಹೇಳಿದ್ರು. ಈ ವೇಳೆ ಒಂದಷ್ಟು ವಾಗ್ವಾದ ಕೂಡ ನಡೀತು. ತದನಂತರ ಬಿಜೆಪಿ ಕಾರ್ಯಕರ್ತರು ನಡು ರಸ್ತೆಯಲ್ಲಿ ಕೂತ್ಕೊಂಡು ರಾಮ ಜಪ ಮಾಡುವ ಮೂಲಕ ಪೊಲೀಸರ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಏನಂದ್ರೆ ಕಳೆದ 7-8 ತಿಂಗಳಿಂದ ಏನು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ಬಂದಾಗಿನಿಂದಲೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ತಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ರಾಜ್ಯದಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಸಮಸ್ಯೆಗಳಿದಾವೆ, ಆ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿಲ್ಲ. ಕೇವಲ ಜಾತಿ ಜಾತಿಗಳ ಮಧ್ಯೆ, ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಅದೆಲ್ಲವನ್ನು ಬಿಟ್ಟು ಮಾಡ್ತಕ್ಕಂಥ ಸಾಕಷ್ಟು ಕೆಲಸಗಳಿದಾವೆ, ಅವನ್ನು ಮಾಡಿ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಏನು ಬಿಜೆಪಿ ಕಾರ್ಯಕರ್ತರು ಹೇಳಿದ್ರು. ಇವತ್ತು ವಿಶೇಷ ಏನಂತಂದ್ರೆ, ಮಂಡ್ಯದಲ್ಲಿ ಜನಾರ್ದನ ರೆಡ್ಡಿ ಪಕ್ಷದ ಜನಾರ್ದನ ರೆಡ್ಡಿ ಅವರು ಪ್ರತಿಭಟನೆಗೆ ಪಾದಯಾತ್ರೆಗೆ ಮುಂದಾದ್ರೆ, ಬಳ್ಳಾರಿಯಲ್ಲಿ ಕೂಡ ಕೆಆರ್ಪಿಪಿ ಕಾರ್ಯಕರ್ತರು ಕೂಡ ಒಂದು ಪ್ರತಿಭಟನೆ ಮಾಡುವ ಮೂಲಕ ಪರೋಕ್ಷವಾಗಿ ಏನು ಬಿಜೆಪಿಯ ಪ್ರತಿಭಟನೆಗೆ ಸಾಥ್ ನೀಡಿದಂತೆ ಇಲ್ಲಿ ಕಾಣ್ತಾ ಇತ್ತು. ಪ್ರತಿಮಾ, ಎರಡು ಬೇರೆ ಬೇರೆ, ಅಂದ್ರೆ ಬಿಜೆಪಿಯವರು ಬೇರೆ ಕಡೆ ಮತ್ತು ಕೆಆರ್ಪಿಪಿ ಪಕ್ಷರು ಬೇರೆ ಕಡೆ ಪ್ರತಿಭಟನೆ ಮಾಡಿದ್ರು ಕೂಡ ಎರಡು ಇಂಟೆನ್ಷನ್, ಅಂದ್ರೆ ಇಬ್ಬರದ ಪ್ರತಿಭಟನೆಯ ಒಂದು ಒಂದೇ ಅಂಶ ಇತ್ತು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.